ರಾಯಚೂರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಬೃಹತ್ ಸಮಾವೇಶ ಇದೆ. ಸೊ ಇವತ್ತು ರಾಯಚೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಲಿದ್ದಾರೆ. ಸೊ ಕಾಮಗಾರಿ ಶಂಕುಸ್ಥಾಪನೆ ಉದ್ಘಾಟನಾ ಸಮಾರಂಭಕ್ಕೆ ಭಾಗಿಯಾಗ್ತಾರೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಎನ್ ಭೋಸರಾಜು ಸಾಥ್ ನೀಡಲಿದ್ದಾರೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಡಿಕೆ ಶಿವಕುಮಾರ್ ಅವರ ಆಗಮನ ಆಗತ್ತೆ. ಡಿಕೆಶಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಆ್ಯಂಡ್ ಸಚಿವ ಎನ್ ಭೋಸರಾಜು ಸಾಥ್ ನೀಡ್ತಾರೆ. ಸೊ ರಾಯಚೂರಿನಲ್ಲಿ ನಡೀತಾ ಇರುವಂಥ ಸಮಾವೇಶ ಇದು, ಗ್ಯಾರಂಟಿ ಯೋಜನೆಗಳ ಬೃಹತ್ ಸಮಾವೇಶ. ಸೊ ಇವತ್ತು ರಾಯಚೂರಿಗೆ ತೆರಳ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಕಾಮಗಾರಿ ಶಂಕುಸ್ಥಾಪನೆ ಇರುತ್ತೆ, ಉದ್ಘಾಟನಾ ಸಮಾರಂಭಕ್ಕೆ ಈಗ ಭಾಗಿಯಾಗ್ತಾ ಇದ್ದಾರೆ. ಸೊ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ರಾಯಚೂರಿನಲ್ಲಿ ನಡೀತಾ ಇರುವಂಥ ಬೃಹತ್ ಸಮಾವೇಶ, ಜೊತೆಗೆ ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಸೊ ಅದಕ್ಕೆ ತಯಾರಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಬಹಳ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಇದು, ಬೃಹತ್ ಸಮಾವೇಶ. ರಾಯಚೂರಿಗೆ ತೆರಳುತ್ತಾ ಇದ್ದಾರೆ. ಸೊ ಇನ್ನೇನು ಕಾರ್ಯಕ್ರಮ ಆರಂಭ ಆಗತ್ತೆ. ಸೊ ಯಾವ ರೀತಿಯಾಗಿ ತಯಾರಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕಾಮಗಾರಿ ಶಂಕುಸ್ಥಾಪನೆ ಇರುತ್ತೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ, ಇವರ ಜೊತೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರ್ತಾರೆ, ಇನ್ನು ಎನ್ ಭೋಸರಾಜ್ ಅವರು ಕೂಡ ಇರ್ತಾರೆ. ಸೊ ರಾಯಚೂರಿನಲ್ಲಿ ನಡೀತಾ ಇರುವಂಥ ಬೃಹತ್ ಸಮಾವೇಶ ಇದು, ಅಂದರೆ ಗ್ಯಾರಂಟಿ ಸಮಾವೇಶವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು ಜಿಲ್ಲಾಡಳಿತ. ಸೊ ಅಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಈ ಗ್ಯಾರಂಟಿಯ ವಿಚಾರವಾಗಿ, ಅಂದರೆ ನುಡಿದಂತೆ ನಡೆದಿದ್ದೀವಿ ಅಥವಾ ಅವರು ಏನು ಘೋಷಣೆ ಮಾಡಿದ್ರಲ್ಲ ಆ ಎಲ್ಲ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರೆ. ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಸೊ ತಯಾರಿಯಂತೂ ಜೋರಾಗಿ ನಡೀತಾ ಇದೆ. ಸೊ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಶರಣ್ ಪ್ರಕಾಶ್ ಪಾಟೀಲ್ ಇರ್ತಾರೆ, ಇನ್ನು ಭೋಸರಾಜ್ ಅವರು ಕೂಡ ಇರ್ತಾರೆ. ಸೊ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರ ಆಗಮನ, ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು ರಾಯಚೂರಿನಲ್ಲಿ. ಈಗ ಈ ರೀತಿಯ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೃಹತ್ ಕಾರ್ಯಕ್ರಮ ಕೂಡ ಕಾಂಗ್ರೆಸ್ ಕಡೆಯಿಂದ ಆಗ್ತಾನೇ ಇದೆ. ಸೊ ಗ್ಯಾರಂಟಿ ಸಮಾವೇಶವನ್ನು ರಾಯಚೂರಿನಲ್ಲಿ ಕೂಡ ಈಗ ಮಾಡ್ತಾ ಇರುವಂಥದ್ದು, ಇವತ್ತು ನಡೀತಾ ಇರುವಂತಹ ಬೃಹತ್ ಸಮಾವೇಶ ಇದು. ರಾಯಚೂರಿನ ಬೇರೆ ಬೇರೆ ಭಾಗದಿಂದ ಯಾರೆಲ್ಲ ಗ್ಯಾರಂಟಿಯನ್ನು ಪಡೆದುಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಬರ್ತಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ಬೃಹತ್ ಸಮಾವೇಶಕ್ಕೆ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ, ಯಾರೆಲ್ಲ ಬರ್ತಾರೆ ಕಾರ್ಯಕ್ರಮಕ್ಕೆ? ಎಂ ಕುಮಾರ್, ಏನು ಚುನಾವಣೆ ಮುಂಚಿತವಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಸಮಾವೇಶಗಳು ನಡೀತಾ ಇರುವಂತದ್ದು. ಇವತ್ತು ರಾಯಚೂರಿನ ಏನು 5 ಗ್ಯಾರಂಟಿಗಳ ಯೋಜನೆಗಳನ್ನ ಇಟ್ಕೊಂಡು ಸಮಾವೇಶ ಕೂಡ ಬೃಹತ್ ಒಂದು ಸಮಾವೇಶನ ಹಮ್ಮಿಕೊಳ್ಳಲಾಗಿರುವಂತದ್ದು. ಇವತ್ತು ಏನು ರಾಯಚೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಆದ್ರೆ ಮುಂಚಿತವಾಗಿಯೂ ಕೂಡ ಸಿಎಂ ಬರ್ತಾರೆ ಅಂತೇಳಿ ಸಾಕಷ್ಟು ಇಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಏನು ಸಿಎಂ ನಿನ್ನೆಗಷ್ಟೇ ಕೂಡ ಕಾರ್ಯಕ್ರಮದಲ್ಲಿ ಕ್ಯಾನ್ಸಲ್ ಆಗಿರುವಂತ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ಸಣ್ಣ ನೀರಾವರಿ ಸಚಿವರಾದಂತ ಎನ್ ಎಸ್ ಭೋಸರಾಜ್ ನೇತೃತ್ವದಲ್ಲಿಯೂ ಕೂಡ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತದ್ದು. ಕಾರ್ಯಕ್ರಮದಲ್ಲಿ ಕೂಡ ಇಲ್ಲಿರುವಂತಹ ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳ್ಬೋದು. ಎಂ ಕುಮಾರ್, ಅನಿಲ್ ಕುಮಾರ್, ಈ ಕಾರ್ಯಕ್ರಮ ಯಾವಾಗ ಶುರು ಆಗತ್ತೆ? ಎಂ ಕುಮಾರ್, ಏನು ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 11:30 ಕೂಡ ವಿಶೇಷ ವಿಮಾನ ನಿಲ್ದಾಣದಿಂದ ಕೂಡ ಬರ್ತಾ ಇರುವಂತದ್ದು. ಅದರಿಂದಾಗಿ ಒಂದು 12 ಗಂಟೆಗೆ ಕಾರ್ಯಕ್ರಮ ಶುರುವಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳೋದು. ಅನಿಲ್ ಕುಮಾರ್, ಇದರ ಜೊತೆಗೆ ರಾಯಚೂರಿಂದ ಇನ್ನೂ ಕೂಡ ಬಿಜೆಪಿಯಿಂದ ಘೋಷಣೆ ಆಗಿಲ್ಲ. ಸೊ ಅದರ ಬಗ್ಗೆ, ಅಂದರೆ ಈ ಸಂಸದರ ಬಗ್ಗೆ ಆಗಿರ್ಬೋದು ಅಥವಾ ಲೋಕಸಭಾ ಚುನಾವಣೆ ಬಗ್ಗೆ, ಯಾವ ರೀತಿಯಾಗಿ ಕಳೆ ಮೊಳಗಿಸಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ? ಎಂ ಕುಮಾರ್, ಏನು ರಾಯಚೂರು ಜಿಲ್ಲಾಡಳಿತ ಮತ್ತು ಇಲ್ಲಿರುವಂತ ಏನು ಲೋಕಸಭಾ ಚುನಾವಣೆ ವಿಚಾರ ನೋಡೋದಾದ್ರೆ, ಯಾಕಂತಂದ್ರೆ ಬಿಜೆಪಿಯಲ್ಲಿ ಇಬ್ರು ಆಕಾಂಕ್ಷಿಗಳು ಕೂಡ ಇರುವಂತದ್ದು. ಯಾಕಂದ್ರೆ ಹಾಲಿ ಸಂಸದರಾದಂತ ರಾಜಾ ಅಂಬರೀಶ್ ನಾಯಕ್ ಅವರು ಒಂದ್ ಕಡೆ, ಮತ್ತೆ ಮಾಜಿ ಸಂಸದರಾದಂತ ಬಿ ವಿ ನಾಯಕ್ ಅವರು ಕೂಡ ಇರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಬರೋದು ಬಿಜೆಪಿಗೆ ಸೇರಿರುವಂತ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಕೂಡ ಭಾರಿ ಫೈಟ್ ನಡೆದಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಅಲ್ಲಿ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಕುತೂಹಲ ಮೂಡಿರುವಂತದ್ದು. ಯಾಕಂದ್ರೆ ನಿನ್ನೆ ಅಷ್ಟೇ ಕೂಡ 2ನೇ ಪಟ್ಟಿ ರಿಲೀಸ್ ಮಾಡಿದ್ರು ಕೂಡ ರಾಯಚೂರಿಗೆ ಎಂಪಿ ಬಿಜೆಪಿಯಿಂದ ಕೂಡ ಯಾರ ಹೆಸರು ಕೂಡ ಪ್ರಕಟಣೆ ಆಗಿಲ್ಲ. ಇದರಿಂದಾಗಿ ಕಾಂಗ್ರೆಸ್ನಲ್ಲೂ ಕೂಡ
ಆ ಬಿಜೆಪಿ ಟಿಕೆಟ್ ಪ್ರಕಟಣೆ ನಂತರ ಇಲ್ಲಿ ಕಾಂಗ್ರೆಸ್ನವರು ಕೂಡ ಹೆಸರನ್ನು ನೇಮಕ ಮಾಡಬಹುದು ಅಂತೇಳಿ ಸಾಕಷ್ಟು ಅಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಎಂ ಕುಮಾರ್, ಓಕೆ ಓಕೆ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.